ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ರೈತರ ಸಮಸ್ಯೆಗಳ ಕುರಿತು ಉನ್ನತಾಧಿಕಾರಿಗಳಿಂದ ಸಮೀಕ್ಷೆ. ಹೆಚ್ಚರಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ವಿಭಾಗೀಯ ವ್ಯವಸ್ಥಾಪಕರು ಹಾಗೂ ಹೊಮ್ಮರಗಳ್ಳಿ ಶಾಖೆ ವ್ಯವಸ್ಥಾಪಕರ ಉಪಸ್ಥಿತಿಯಲ್ಲಿ ತಾಲೂಕಿನ ರೈತರ ಸಾಲ ವಸೂಲಾತಿಗಾಗಿ ನೋಟಿಸ್ ನೀಡಿರುವುದು ಒಟಿಎಸ್ ಮುಖಾಂತರ ರೈತರ ಸಾಲವನ್ನ ಋಣಮುಕ್ತರನ್ನಾಗಿ ಮಾಡಿ ಹೊಸದಾಗಿ ರೈತರಿಗೆ ಬೆಳೆ ಸಾಲವನ್ನ ಕೊಡಬೇಕೆಂದು ಹಾಗೂ 2012ರಿಂದಲೂ ಈ ಶಾಖೆಯಲ್ಲಿ ಹಿಂದೆ ಇದ್ದಂತಹ ಮ್ಯಾನೇಜರ್ಗಳು ಅಕ್ರಮ ನಡೆಸಿದ್ದಾರೆ, ವಂಚನೆ ಮಾಡಿದ್ದಾರೆ, ರೈತರಿಂದ ನವೀಕರಣ ಮಾಡುವುದಾಗಿ ಸಹಿ ಮಾಡಿಸಿಕೊಂಡು ವಂಚಿಸಿದ್ದಾರೆ. ಆದ್ದರಿಂದ 2012ರಿಂದ ಇಲ್ಲಿಯವರೆಗೂ ತನಿಖೆ ಮಾಡಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿಸಿ ಅವರಿಗೆ ನ್ಯಾಯಾಂಗ ಶಿಕ್ಷೆ ಕೊಡಿಸಬೇಕು. ಅಲ್ಲಿಯವರೆಗೂ ರೈತರಿಗೆ ಯಾವುದೇ ರೀತಿಯ ನೋಟಿಸ್ ನೀಡುವುದಾಗಲಿ ನೊಂದ ರೈತರಿಗೆ ತೊಂದರೆ ಕೊಡುವುದಾಗಲಿ ಮಾಡಬಾರದು ಎಂದು ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಒತ್ತಾಯಿಸಿದರು. ರೈತರಿಂದ ನವೀಕರಣ ಮಾಡುವುದಾಗಿ ಸಹಿ ಮಾಡಿಸಿಕೊಂಡು ವಂಚಿಸಿದ್ದಾರೆ ಎಂಬ ವಾದಕ್ಕೆ ಉತ್ತರಿಸಿದ ಪ್ರಾದೇಶಿಕ ಸೀನಿಯರ್ ಜನರಲ್ ಮ್ಯಾನೇಜರ್ ರಾಧಾಕೃಷ್ಣಯ್ಯ, ಒಟಿಎಸ್ನಲ್ಲಿ ರೈತರು ಸಾಲ ತೀರಿಸಿಕೊಳ್ಳಲು ಇದೇ ಸೆಪ್ಟೆಂಬರ್ ವರೆಗೂ ಅವಧಿ ವಿಸ್ತರಣೆಯಾಗಿದೆ. ಆದ್ದರಿಂದ ನಾವು ನಮ್ಮ ಹಂತದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಟಿಎಸ್ ಮುಖಾಂತರ ವಜಾಗೊಳಿಸಲು ಸಿದ್ಧರಿದ್ದೇವೆ. ಇನ್ನು ಹೆಚ್ಚಿನದಾಗಿ ಮಾಡಬೇಕಾಗಿದ್ದರೆ ಮುಖ್ಯ ಪ್ರಧಾನ ಕಚೇರಿಗೆ ನಿಮ್ಮ ಮನವಿಯನ್ನು ತಲುಪಿಸುತ್ತೇವೆ ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ರೈತರು ಹಾಗೂ ರೈತಾಪಿ ವರ್ಗದವರು, ಮುಂದಿನ ಹಂತದಲ್ಲಿ ಸಮಸ್ಯೆ ಬಗೆಹರಿಯದಿದ್ದರೆ ಆರ್ಬಿಐ ನಡೆಯಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಎಚ್ಚರಿಸಿದರು. ಈ ಸಂದರ್ಭ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎತ್ತಳ್ಳಿ ದೇವರಾಜು, ರಂಗಸಮುದ್ರ ರೇವಣ್ಣ, ಕಾಟೂರು ಮಹಾದೇವಸ್ವಾಮಿ, ಕೂಡನಹಳ್ಳಿ ಸೋಮಣ್ಣ, ಕೆಂಡಗಣ್ಣಸ್ವಾಮಿ, ಪುರ ವೃಷಭೇಂದ್ರ, ರಾಜಣ್ಣ, ಸಿದ್ದರಾಮಪ್ಪ, ಮುದ್ದರಾಮಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಕಾನೂನು ಬಂದದ್ದು ಯಾರಿಗೆ ಹೇಳಿಲ್ವಲ್ಲ ಸರ್, ನಮ್ಗೆ ಕುದುರೆ ಹೇಳ್ಬಿಡಿ ಸುಮ್ಮನೆ ಹಿಂಗೇನೆ ಕೆಂದ್ರ ಸರ್ ಎಷ್ಟು ಮಾತಾಡಿದ್ರು ಅಷ್ಟೇ, ಅವ್ರು ಹೈಯರ್ ಆಫೀಸರ್ ಹೇಳಿ ಸುಮ್ಮನೆ ನಮ್ಗೆ ಕೆಲಸ ಹೇಳಿ ಸರ್. ನಿಮ್ಮ ಹೆಸರು ಅಡ್ರೆಸ್? ನಾನು ರಾಧಾಕೃಷ್ಣಯ್ಯ ಅಂತ, ಪ್ರಾದೇಶಿಕ ಗ್ರಾಮೀಣ ಚಾಮರಾಜನಗರದಿಂದ ರೀಜನ್ ಮ್ಯಾನೇಜರ್. ಈಗ ನಿಮ್ಮ ಸಮಸ್ಯೆ ಮೇನ್ ಇರೋದು ಒಟಿಎಸ್. ಒಟಿಎಸ್ ಪ್ರತಿಯೊಂದು ಬ್ಯಾಂಕಿಗೂ ಅವರದೇ ಆದ ಆಡಳಿತ ಮಂಡಳಿಯಿಂದ ನಿರ್ಧಾರ ಆಗುತ್ತೆ. ಅದರಲ್ಲಿ ಒಂದು ಬ್ಯಾಂಕ್ ಕೊಟ್ಟದ್ದು ಇನ್ನೊಂದು ಬ್ಯಾಂಕಿಗೆ ಬರೋದು. ಒಂದು ಬ್ಯಾಂಕಲ್ಲಿ ಆ ಆಡಳಿತ ಮಂಡಳಿ ಏನು ನಿರ್ಧಾರ ಮಾಡ್ತೋ ಅದೇ ಒಟಿಎಸ್ ಅನ್ನು ಅಪ್ರೂವ್ ಮಾಡ್ತೀವಿ. ಅನ್ವಯ ಈಗ ನಮ್ಮ ಬ್ಯಾಂಕಲ್ಲೂ ಕಳೆದ ವರ್ಷದಿಂದ ಒಟಿಎಸ್ ನಡೀತಾ ಇದೆ. ಈಗ ನಮಗೆ ಏನು ಡೇಟ್ ಆಫ್ ಇನ್ಸ್ಪೆಕ್ಷನ್ ಬರುತ್ತೋ ಅದರ ಪ್ರಕಾರ ನಾವು ಒಟಿಎಸ್ ಮಾಡಿಕೊಡ್ತಾ ಇದ್ದೇವೆ. ಅಂದರೆ ಸುಸ್ತಿ ಸಾಲಗಳಿಗೆ, ಚಾಲ್ತಿ ಸಾಲಗಳಿಗೆ ಒಟಿಎಸ್ ಬರುವುದಿಲ್ಲ. ಸುಸ್ತಿ ಸಾಲಗಳಿಗೆ ಈಗ ಲಾಸ್ಟ್ ಇಯರು ಎಲ್ಲ ಮಾಡಿಕೊಟ್ಟಿದ್ದೇವೆ, ಈ ವರ್ಷವೂ ಅದು ಮುಂದುವರಿಸಿದೆ. ಈಗ ಜೂನ್ ತನಕ ಇತ್ತು, ಅದನ್ನು ಪುನಃ ಸೆಪ್ಟೆಂಬರ್ ತನಕ ಮುಂದುವರಿಸಿದೆ. ಈಗ ಒಟಿಎಸ್ ನಮ್ಮ ಬ್ಯಾಂಕಲ್ಲೂ ಚಾಲ್ತಿಯಲ್ಲಿದೆ. ಸೊ ನಿಮ್ಮ ಸಾಲಗಳಿಗೆ ಎಷ್ಟು ನಮ್ಮ ಒಟಿಎಸ್ ಪಾಲಿಸಿ ಪ್ರಕಾರ ಎಷ್ಟು ಬರುತ್ತೆ ಎಂಬುದನ್ನು ನಾವು ಲೆಕ್ಕ ಹಾಕಿ ಹೇಳ್ತೇವೆ. ಅದರಲ್ಲಿ ನಿಮಗೆ ಒಪ್ಪಿಗೆ ಆದರೆ ನಾವು ಅದನ್ನು ಒಟಿಎಸ್ಸನ್ನು ಸೆಟ್ ಮಾಡ್ತೇವೆ. ಎಷ್ಟು ಪರ್ಸೆಂಟ್ ಮಾಡ್ತೀರಿ? ಅದು ಒಂದೊಂದು ಸಾಲಕ್ಕೆ ಒಂದೊಂದು ಥರ ರೀತಿ ಇದೆ. ಅಂದರೆ ಯಾವ ವರ್ಷ ತಗೊಂಡಿದ್ದೀರಿ? ಹೌದು ಹೌದು. ಅಂದರೆ ವರ್ಷ ಯಾವ ವರ್ಷ ತಗೊಂಡಿದ್ದೀರಿ, ಅದು ಯಾವಾಗ ಸುಸ್ತಿ ಆಗಿದೆ ಅದರ ಮೇಲೆ ಅದು ಪರ್ಸೆಂಟೇಜ್ ಚೇಂಜ್ ಆಗ್ತದೆ. ಅದು 10%ನಿಂದ 90% ಅಂತ ಹೇಳ್ತದೆ. ಅಂದರೆ 2005ರಲ್ಲಿ 6ರಲ್ಲಿ 7ರಲ್ಲಿ ತಗೊಂಡಿರೋರಿಗೆ ಬೇರೆ ಥರ, ಅಂದರೆ ವರ್ಷಕ್ಕೆ ಈಗ ಸರ್ ಮಧ್ಯ ಪಿಂಚಿಂದು ಮತ್ತೆ ಕೆಲವು ಬಂದವ ಸಣ್ಣ ಪುಟ್ಟ ಹಣಗಳು ಅವೆಲ್ಲ ಯಾವುದೇ ಸರ್ಕಾರಿ ಇದು ಪೆನ್ಷನ್ ಇರ್ಬೋದು, ಪಿ ಎಂ ಕಿಸಾನ್ ಇರ್ಬೋದು, ಅದನ್ನು ಯಾವುದೇ ಸಾಲಕ್ಕೆ ವಜಾ ಮಾಡೋದಿಲ್ಲ. ಅದನ್ನು ಅವರವರು ಡ್ರಾ ಮಾಡ್ಕೋಬೋದು. ಏನಾದ್ರು ನಮ್ಮ ಕಡೆಯಿಂದ ಏನಾದ್ರೂ ಆಗಿದ್ರು ಅದನ್ನು ನಾವು ವಾಪಸ್ ಕೊಡ್ತೇವೆ. ಆಗಿಲ್ಲ ಆಗಿದ್ರು ಕೂಡ ವಾಪಸ್ ಕೊಡಿಸ್ತೇವೆ. ಅದರಲ್ಲಿ ಯಾವುದೇ ಇದಿಲ್ಲ, ಯಾವುದೇ ಪೆನ್ಷನ್ ಅನ್ನು ಪಿ ಎಂ ಕಿಸಾನ್ ಅಲ್ಲಿ ಸಾಲಕ್ಕೆ ಹಿಡಿಯುವುದಿಲ್ಲ. ಅದು ನೀವು ಡ್ರಾ ಮಾಡ್ಕೋಬೋದು. ನಿಮ್ಮಲ್ಲಿ ಎಲ್ಲ ಮನವಿ ಏನಂದರೆ, ನಿಮ್ಮ ಹಳೆ ಸಾಲಗಳು ಈಗ ಯಾವುದೋ ಕಾರಣಕ್ಕೂ ಸೃಷ್ಟಿಯಾಗಿರುತ್ತೆ. ಈಗ ಬ್ಯಾಂಕ್ ಅಂದರೆ ಒಂದು ಜನರ ಬ್ಯಾಂಕ್, ನಿಮ್ಮದೇ ದುಡ್ಡು ಇಟ್ಟಿರೋದನ್ನು ನಾವು ನಿಮಗೆ ಸಾಲ ಕೊಡೋದು. ನೀವು ಸರಿಯಾಗಿ ಮರುಪಾವತಿಸಲಿಲ್ಲ ಅಂದರೆ ನಾವು ಹೊಸದಾಗಿ ಯಾರಿಗೂ ಸಾಲ ಬರುವುದಿಲ್ಲ. ಅದೇ ರೀತಿ ದುಡ್ಡು ಇಟ್ಟವರಿಗೂ ಕಾಲಕಾಲಕ್ಕೆ ಸರಿಯಾಗಿ ನಾವು ಬಡ್ಡಿ ಕೊಟ್ಟು ಅವರಿಗೆ ಕೊಡಬೇಕು. ಈಗ ನಮ್ಮ ದುಡ್ಡು ಚಲಾವಣೆ ಆಗಲಿಲ್ಲ ಅಂದರೆ ಅವರಿಗೆ ದುಡ್ಡು ಕೊಡೋದು ನಮಗೆ ಸಮಸ್ಯೆ ಆಗುತ್ತೆ. ಬ್ಯಾಂಕಿನ ಸಾಲ ಸೃಷ್ಟಿ ಆದಷ್ಟು ಹೊಸ ಸಾಲಗಳು ಕಡಿಮೆ ಆಗ್ತಾ ಹೋಗ್ತವೆ. ಆದರೆ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ, ನಿಮ್ಮ ಸಾಲ ಯಾವುದೇ ಕಾರಣಕ್ಕೂ ಸುಸ್ತಿಯಾಗಿದ್ರು ಈಗ ಒಟಿಎಸ್ ಪಾಲಿಸಿ ಇದೆ, ಅದರಲ್ಲಿ ಸುಸ್ತಿ ಸಾಲನ ತೀರಿಸ್ಕೊಳ್ಳಿ. ಇನ್ನೊಂದು ಏನು ಅಂದರೆ, ಈಗ ನೀವು ಒಟಿಎಸ್ ಆದ ತಕ್ಷಣ ಹೊಸ ಸಾಲ ಯಾವುದಾದ್ರು ಕೊಡುವುದಿಲ್ಲ. ನಾವು ನಮ್ಮಲ್ಲಿ ಒಟಿಎಸ್ ಆದವರಿಗೆ ಪುನಃ ಹೊಸದಾಗಿ ಬೆಳೆ ಸಾಲನ, ನಿಮ್ಮ ಬೆಳೆ ಏನಿದೆ ಈ ವರ್ಷ ಅದಕ್ಕೆ ಸ್ಕೇಲ್ ಆಫ್ ಫೈನಾನ್ಸ್ ಬರೋಕ್ಕೆ ಎಷ್ಟು ಬರುತ್ತೋ ಅಷ್ಟನ್ನು ಹೊಸದಾಗಿ ನಿಮಗೆ ವಾಪಸ್ ಕೊಡ್ತೇವೆ. ಅದರಿಂದ ಹಳೆ ಸಾಲವನ್ನು ತೀರಿಸ್ಕೊಂಡು ಹೊಸ ಬೆಳೆ ಸಾಲವನ್ನು ತಗೊಳ್ಳಿ, ನೀವು ಬೆಳೆ ಮಾಡಿ, ನಿಮ್ಮ ಬ್ಯಾಂಕು ನಿಮ್ಮ ಬ್ಯಾಂಕನ್ನು ಉಳಿಸಿ ಬೆಳೆಸಿ. ಇದು ನನ್ನ ಮನವಿ ನಿಮ್ಮ ಹತ್ರ. ಸ್ಕೋರ್ ತೆಗೆದಾಕ್ಬೇಕಲ್ಲ, ಅದೇನು ಮಾಡ್ಬೇಕು ಈಗ? ಅದ್ರ ಬಗ್ಗೆ ಸ್ಟ್ರೇಟ್ ನಡೆದಿದೆ ಈಗ ಮೊನ್ಮೊನ್ನೆ. ಅಲ್ಲ ಅದು
ಉನ್ನತ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಾದ್ರು ನಾವು ಈ ಹಂತದಲ್ಲಿ ನಾವು ಮಾಡಕ್ ಬರಲ್ಲ. ಅದು ಮುಂದೆ ಚರ್ಚೆ ನಡೀತಾ ಇದೆ. ಈಗ ನಾವು ಒಂದ್ಸತಿ ಡಿಫೆಂಡರ್ ಆದ ಈಗ ಅದನ್ನ ಡಿಫೆಂಡರ್ ಆದ್ಮೇಲೆ ನಿಮ್ ಸ್ಕೂಲ್ ಸ್ಕೋರ್ ಇಲ್ಲ ಕಣ್ರಿ, ನಿಮಗೆ ಲೋನ್ ಕೊಡಲ್ಲ ಅಂತ ನೀವೇ ಹೇಳ್ತೀರಿ. ನಮಗೆ ಆ ರೀತಿ ಇರೋದ್ರಿಂದ ನಾವು ಹೇಳ್ತೇವೆ. ಉನ್ನತ ಮಟ್ಟದಲ್ಲಿ ಮನೆಗೆ ಹೋಗಿದ್ರೆ ಎಲ್ಲ ನಾವೆಲ್ಲ ಇದು ಮಾಡ್ತೇವೆ. ಅದು ನಾವು ನಿರ್ಧಾರ ಮಾಡ್ಕೊಡ್ತೀವಿ. ನೀವು ಮನವಿ ಮಾಡ್ಬೇಕು ಅದನ್ನ, ಪ್ರಚಾರ ಮಾಡ್ಬೇಕು ನೀವು ಅದನ್ನ. ರೆಕಾರ್ಡ್ ಮಾಡ್ಬೋದು ಈಗ 15,000 ಕಳಿಸಿ. ಮೂರು ವರ್ಷಕ್ಕೆ ಲೋನ್ ಕೊಡೋದು 75,000 ಮಾಡಿದ್ರೆ ವರ್ಷಕ್ಕೆ ಮೂರು ವರ್ಷಕ್ಕೆ ಲೋನ್ ಕೊಡೋದವ್ರು. ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಅಂತ ಅದ್ರಂತ ಏನ್ ಮಾಡಿದ್ರು ಮೊದಲನೇ ಸಾರಿ 30,000 ರೂಪಾಯಿ ಕೊಟ್ರು ನನಗೆ. ಅಂದ್ರೆ ಲೋನ್ ಮಾಡ್ಕೊಂಡಿದ್ದು 75,000 ರೂಪಾಯಿಗೆ, ಕೈ ಕೊಟ್ಟದ್ದು 30,000 ರೂಪಾಯಿ. ಮತ್ತೆ ಪ್ರಾಬ್ಲಮ್ ಆಯ್ತು, ಆತರ ಕಬ್ಬಂದು ಪ್ರಾಬ್ಲಮ್ ಆಗೋಯ್ತು, 30,000 ಕಟ್ಲೇ ಇಲ್ಲ ಸರ್. ಮೂರು ವರ್ಷ ಆದ್ಮೇಲೆ ಏನ್ ಮಾಡಿದ್ರು, 75,000 ರೂಪಾಯಿಗೆ ಬಡ್ಡಿ ಗಿಡ್ಡಿಯಲ್ಲಿ ಹಾಕೊಂಡ್ಬಿಟ್ಟು 1,00,000 ಮಾಡ್ಬೇಕು. ಅಂದ್ರೆ ನಾವು ಸೈನ್ ಮಾಡಿದ 75,000 ಕೊಟ್ಟಿರೋದು 30,000 ರೂಪಾಯಿಗೆ. ಅದಾದ್ಮೇಲೆ ಏನಾಯ್ತು ಸರ್ ಅಂದ್ರೆ, ಸರ್ಕಾರದಿಂದ ಸಾಲ ಮನ್ನಾ ಯೋಜನೆ ಬಂತು. ನನ್ನ ಸಾಲ ಇದ್ದಿದ್ದೆ 95,000 ರೂಪಾಯಿ, 1,00,000 ರೂಪಾಯಿ ಆಯ್ತಾಯ್ತು. ಇವ್ರು ಏನ್ ಮಾಡ್ಬಿಟ್ಟಾರೆ ಅಂದ್ರೆ 2007 ಇಸಿ ಸಾಲ ನಂದು, ಆದ್ರೆ ಸರ್ಕಾರದಿಂದ ಏನಾಯ್ತು 2008 2013 ಇಸಿ ತನಕ ಸಾಲ ಮನ್ನಾ ಅರ್ಧರು ಅಂತ ಬಂದ್ಬಿಡ್ತು. ಯಾಕಂದ್ರೆ ಹಿಂದಿನ ಸರ್ಕಾರ 2007 ಇಸಿ ತನಕ ಸಾಲ ಮನ್ನಾ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಅದ್ರ ಮುಂದಕ್ಕೆ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ್ರೆ ದಿಬಾಟ್ ಸುಸ್ತಿದಾರರಿಗೆ 2007 ಸಾಲ ತಗೊಂಡಾಗ್ಲೇ ಸರ್ ಅವನು 2008 ಸುಸ್ತಿ ಆಗೋನು ಅಲ್ವ ಸರ್. 2007 ಸಾಲ ಆದ್ರೆ 8-9 ಸುಸ್ತಿ ಆಗೋದು, 2000 ಸಾಲ ತಗೊಂಡು ವರ್ಷ ಸುಸ್ತಿ ಆಗಲ್ಲ. ಏನಾಗುತ್ತೆ ಸರ್, 2000 ಇವ್ರು ಏನ್ ಮಾಡಿದ್ರು, ಇಲ್ಲಿಂದ ಕಳಿಸಿದ್ರು ಸರ್. ಕಳಿಸೋದಕ್ಕೆ ಏನಾಯ್ತು, ಅಲ್ಲಿಂದ ಬಂದಿದೆ 2,00,000 ರೂಪಾಯಿ ಅಲ್ಲಿಂದ ಬಂತು. ಇನ್ನೊಂದು ಏನಾಗಿತ್ತು, ಆಕ್ಸಿಸ್ ಬ್ಯಾಂಕ್ ಅಂತ ಒಂದು ಇದೆ ಸರ್, ಆಕ್ಸಿಸ್ ಬ್ಯಾಂಕ್ ಅಲ್ಲಿ 2012 2,00,000 ತಗೊಂಡಿದ್ದೆ ನಾನು, 2,00,000 ತಗೊಂಡಿದ್ದೆ. ಆ ಬ್ಯಾಂಕ್ ಅವ್ನು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಯಾರು ನಮ್ಮ ರೈತರೊಬ್ಬರಿಗೆ ಅರಾಜಕ ಹಾಕಕ್ಕೆ ಹೋದ್ರು, ಯಾಕಪ್ಪ ಅರಾಜಕತೆಯಿಂದ ಕೇಳೋದಕ್ಕೆ, ನಮ್ಮ ಸಂಘದಲ್ಲಿ 7-8 ಜನಕ್ಕೆ ನಮ್ಮ ಹೆಸರನ್ನೇ ಕಳಿಸಿಲ್ಲ. ಇವ್ರು ರಾಜೇಶಂದು ಕಳಿಸಿಲ್ಲ, ನಮ್ದು ಕಳಿಸಿಲ್ಲ, ಯಾಕೆ ಸರ್ಕಾರಕ್ಕೆ ವರದಿ ಕಳಿಸಿಲ್ಲ ಅವ್ನು ಇವ್ರು ಸಾಲ ಐತೆ ಅಂತ. ನಾವು ಹೋಗೊಂದೆ, ಕೊಡಪ್ಪ ನೀನು ನಮ್ದು ಅಪ್ಲಿಕೇಶನ್ ತಗೊಂಡ್ರೆ, ಇಲ್ಲ ಸರ್ ನಾವು ತಗೊಳ್ಳೋದೇ ಇಲ್ಲ ಅಂತ ಕಳಿಸ್ಬಿಟ್ಟು ಅವನು. ಸರಿ ವಾಪಸ್ ಬಂದ್ಬಿಟ್ಟೆ, ಆಯ್ತು ಅಮ್ಮ ಬಿ ಸಿ ಹತ್ರ ಅರ್ಜಿ ಕೊಟ್ಟು ಮಾತಾಡ್ತೇವೆ ಅಂತ ಬಂದ್ಬಿಟ್ಟೆ. ಇಲ್ಲಿ ಬಂತಲ್ಲ 2,00,000 ರೂಪಾಯಿ, ತಡಪ್ಪ ಲೇಟ್ ಆಗೋಯ್ತಲ್ಲ, ಇಲ್ಲಾರ ಮನ್ನಾ ವಜಾಗ್ಲಿ ಅಂತಂದ್ರೆ, ಆಗ ಮ್ಯಾನೇಜರ್ ಏನಂದ್ರು, ಬೇ ನಿಮ್ದು 2007 ಸಾಲ ಇದು, ನಿಮ್ಗೆ ಇದಕ್ಕೆ ಒಳಪಡಲ್ಲ, 7,00,000 ರೂಪಾಯಿ ತಗೊಂಡು ವಾಪಸ್ ಗೌರ್ಮೆಂಟ್ ಕಳಿಸ್ ಒಂದಾಯ್ತಾ. ಬೇಡ ಸರ್, ಒಂದ್ ಕೆಲಸ ಮಾಡಿ ಸರ್, ಹಂಗಲ್ಲ, ಒಂದ್ ರಿಪೋರ್ಟ್ ಹಾಕ್ಬಿಡಿ ಸರ್, ದುಡ್ಡು ವಾಪಸ್ ಹೋಗಿ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಸಾಲ ಐತೆ, ಅಲ್ಲಾದ್ರೂ ನಾವು ಮನ್ನಾ ಆಗುತ್ತೆ ಸರ್, 2012 ಸಾಲ ಹಂಗು ಮಾಡಲಿಲ್ಲ, ಹಿಂಗು ಮಾಡಲಿಲ್ಲ, ನನ್ಗೆ ಹಂಗೂ ಇಲ್ಲ, ನಂಗೆ ಹಿಂಗೂ ಇಲ್ಲ, ಸಾಲ ಅದನ್ನ ದಯವಿಟ್ಟು ಅದನ್ನ ಸ್ವಲ್ಪ ಗಮನ ಇಟ್ಕೊಂಡು. ನಾನು 35 ಏಜೆಂಟ್ ಆಗಿ ರಿಪೋರ್ಟ್ ಆಗಿ ಕೆಲಸ ಹಿಂದೆ ತಕ್ಕಂಥವ್ರೆ ಸುಮಾರು ಜನಕ್ಕೆ ಸಾಲ ತಗೊಂಡವ್ರು, ಸುಮಾರು ಜನಕ್ಕೆ ಕೊಟ್ಟರು, ಒಮ್ಮೆಗೆ ಎಲ್ಲರೂ ಕೇಳ್ತಾರೆ, ನಾನು ಕಟ್ತೀನಿ, ನಾನು ಒಪ್ಪಂದ ಹಾಕ್ಬೇಕಾದ್ರೆ ಏನು ಕಾರಣ. ಆಮೇಲೆ ಈಗ ಮನೆ ಹತ್ತಿರ 1,400 ರೂಪಾಯಿ ಪೇಪರ್ ದುಡ್ಡು ಬಂದೈತೆ, ಆ ಪೇಪರ್ ದುಡ್ಡು ಹಿಡ್ಕೊಂಡವ್ರೆ, ಅದು 1,400 ರೂಪಾಯಿ ವಜಾ ಮಾಡ್ಬೇಡಿ, ಇನ್ನು ದುಡ್ಡು ನಾನು ಕಟ್ಟಲ್ಲ, ದುಡ್ಡು ನ್ಯಾಯ ಕಟ್ಟಲಿ, 1,400 ರೂಪಾಯಿ ಕೆಲವು ಬಂದಿದ್ದೆಲ್ಲ ದುಡ್ಡೆಲ್ಲ ವಜಾ ಮಾಡ್ಕೊಂಡ್ರು. ಪೇಪರ್ದು ಈಗ ನಾನು ದುಡ್ಡು ಕಟ್ಟಲಿ, ಪೇಪರ್ ಬರಲ್ಲ ನನಗೆ. ಇವರು ಕೇಸು ನಂದು ಅವ್ರು ಹೇಳಿದ ತಕ್ಷಣ 300,000 ದುಡ್ಡು ಬರ್ತು, ನಾನು ಕಟ್ಟಿದ್ದಾನೆ, ನಾನು ರಿನೂವಲ್ ಮಾಡ್ತಿದ್ದೀನಿ ಅಂತ. ಅದಲ್ಲದೆ ನಾನು ಒಬ್ಬನ ತಗೋದು ಹಾಕ್ಬೇಕಾದ್ರೆ ಕೇಸು, ನಾನು ಇಲ್ಲಿಂದ ನೀವು ಎಷ್ಟೋ ಜನ ಪೆಟ್ಟಿ ಎಣ್ಣೆ ಪಡೆದವರೆಲ್ಲ ತಗಿಸ್ತೀವಿ, ಎಷ್ಟು ಜನ ತಗೊಂಡ್ರು ಲೋನ್, ಅವ್ರು ಊರೇ ಖಾಲಿ ಮಾಡ್ಕೋಬಾರ್ದು, ಅವ್ರ ಮೇಲೆ ಹುಡುಕಿ ಉಸ್ತು ಮಾಡಿ. ನಾವು ಊರಲ್ಲಿ ಇದ್ದೀನಿ, ಸ್ಥಳೀಕಾಯ್ತೀನಿ, ನಾನು ದುಡ್ಡು ಕಟ್ತೀನಿ, ನಾನು ದುಡ್ಡು ಕಟ್ಟ ತಾಕತ್ತ ಮೇಲೆ ಕಟ್ತೀನಿ ಕಣ್ರಿ. ನಮ್ಗೆ ಏನಂದ್ರೆ 300,000 ದುಡ್ಡು ಬಂದು ಕಬ್ಬು ರಿನೂವಲ್ ಮಾಡ್ತೀನಿ, ಏಕೆಂತ ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟ್ಗೆ ಹಾಕಿದ್ ಮೇಲೆ ಪೇಪರ್ ದುಡ್ಡು ಬರೀ 1,400 ರೂಪಾಯಿ ಪೇಪರ್ ದುಡ್ಡು. ಈಗ ಸದ್ಯದಲ್ಲಿ ಬಂದಾಗ ಇವ್ರು ಬೀಗ ಬೀಸ್ ಹಾಕ್ಬಿಟ್ಟು ನಾನು ಕೇಸ್ ಮಾಡ್ತೀನಿ, ನಿಮ್ಮ ಮೇಲೆ ಕೊಲೆ ಕೇಸ್ ಹಾಕ್ತೀನಿ, ನಿನ್ 100 ರೂಪಾಯಿ ಕಟ್ಟಿದ್ರೆ ನೀನು ಜೈಲಿಗೆ ಕಳ್ತೀನಿ ಅಂತ ಇವ್ರು ನನ್ನ ಮೇಲೆ ಗಲಾಟೆ ಮಾಡ್ತಾರೆ. ಅವ್ರ ಪತ್ರಕರ್ತಿಗೆ ಹಿಂಗಾದ್ರೆ ಈ ಸಾರ್ವಜನಿಕರು ಇನ್ನೂ ಮಿಕ್ಕ ರೈತರ ಕತೆ ಕತೆ ಮಾಡಿರೋ ಎದುರಿಸೋದು ಇವ್ರು ಅದೇನ್ ಮಾಡ್ದಾರೆ ಮಾಡಪ್ಪ, ನನಗೀಗ ತಾವ ಜೈಲಿಗೆ ಹಾಕಪ್ಪ, ನನ್ನ ಕಟ್ಟ ಅಂತ ಹೇಳಿದ್ನ. 10 ಕೋಟಿ ಇರ್ಲಿ ಕಂಡ್ರೆ ನನ್ನ 6 ಕೋಟಿ ಐತೆ, ಒಂದು ಎಕರೆ ಇರೋ ಕಟ್ಟ ತಕ್ಕಂತಂಗಾರೆ ನಾನು ಒಬ್ಬನ ಯಾಕೆ ಕೇಸ್ ಹಾಕ್ತದೆ, 1,400 ರೂಪಾಯಿ ವಜಾ ಮಾಡ್ಕೊಳ್ಳಿ. ಈಗ ಇಟ್ಕೊಂಡಿದ್ದಾರೆ ದುಡ್ಡು 1,400 ರೂಪಾಯಿ ವಜಾ ಮಾಡ್ಕೊಳ್ಳಿ ಪೇಪರ್ ದುಡ್ಡು. ಎಷ್ಟಾದ್ರೆ ಊರು ಬಿಟ್ಟೋದವ್ರೆಲ್ಲ ಬಿಟ್ಬಿಡೋದಿರೋ ಕಟ್ಟ ನಂಗೆ ಅದ ನಂಗೆ ಹಾಕ್ತಿದ್ರೆ ಎಲ್ಲ ಅನುಕೂಲ ಚೆನ್ನಾಗದ ಸರ್, ನಂಗೆ ಕಟ್ತೀನಿ ಅಂತ ಹೇಳಿದ್ದೀನಿ, ಹಾಕಿ ಕೇಸ್ ಹಾಕಂತೀನಿ ಮೇಡಮ್. ಹಾಕ್ತಿದ್ರೆ ಎಲ್ಲ ಒಮ್ಮೆಗೆ ಹಾಕಿ ಎಲ್ಲರೂ ಹುಡುಕಿಗೆ ಎಲ್ಲರೂ ಎಷ್ಟು ಎಷ್ಟು ಜನ ಅವ್ರ ಹಿಂದೆ ಹಿಂದೆ ತಾವು ನೀನು ಗೌರ್ಮೆಂಟ್ 95 ಪೇಪರ್ಲಿ ರಿಪೋರ್ಟರ್ ಆಗಿದ್ದು ಕೆಲಸ ಮಾಡಿ ಏಜೆಂಟ್ ಆಗಿ ಕೆಲಸ ಮಾಡಿ ಆಸ್ತಿ ಅನ್ನೋದು ಎಲ್ಲ ಅನುಕೂಲ ಚೆನ್ನಾಗಿದ್ದಂಗೆ ಇಲ್ಲ ಅಂತೇಳಿ ಕಟ್ಟಕ್ಕೆ ತಾಕತ್ತಿಲ್ಲ ಅಂತಾನೆ ಅದನ್ನು ಹೇಳಲ್ಲ. ನಾನು ಒಂದು ಮಾತಿಗೆ ಬೆಲೆ ಕೊಡ್ದೇನೆ ಕೇಸ್ ಹಾಕ್ಬೇಕು, ಈ 1,400 ರೂಪಾಯಿ ವಜಾ ಮಾಡ್ಕೊಳ್ಳಿ ಸರ್, ನಾನು 1 ರೂಪಾಯಿ ಕಟ್ಟಲ್ಲ. ಇಲ್ಲ ನಿಮ್ಮಿಲ್ಲ ಅವ್ನು ತಿಕ್ಕೊಂಡಿದ್ರೆ ಜ್ಞಾನ ಹಾಕೋದಾಗಲಿ ಇಲ್ಲ ಮರ್ಯಾದೆ ಕಳ್ದಾರ ಪೇಪರ್ ಪೆಟ್ಟಿ ಅಂಗಡಿ ಯಾರು ಇದ್ದಲ್ಲ ಸುಮಾರು ಜನ ಅವ್ರ ಕಟ್ಟಿಲ್ಲ ಅವರು ಹುಡುಕಿ ತಗಿಸಿ
ನಮ್ಗೆ ಯಾಕೆ ಹಾಕ್ಬೇಕು? ನಮ್ ಮರ್ಯಾದೆ ಕಳಿಬೇಕು. ಈ 1400 ರೂಪಾಯಿ ವಜಾ ಮಾಡ್ಕೊಳ್ಳಿ, ಅದ್ರ ಮೇಲೆ 1 ರೂಪಾಯಿ ಕಟ್ಟಲ್ಲ. ನೀವ್ ಆದ್ರೆ ಪೇಪರ್ ಕೊಡ್ತಿದ್ರೆ ಅನ್ಬಿಟ್ಟು ಹಾಕಿರೋದು, ನಿಮ್ನೆ ಎದ್ರಿಸ್ಬಿಟ್ಟು ನಿಮ್ನೇ ಕುಣ್ಸ್ಬಿಡೋ ಅಂತ. ತಿಂಗಳಲ್ಲಿ ನನ್ನ ಪೇಪರ್ ಮನೆ ಕೂತಿರ್ತಾರ ಗಣೇಶ್ ಇವರು, ಅದೇನು ಹಾಕ್ರಿ ನನ್ನ ತಗೋನಿ. ಚುಕ್ತ ಮಾಡ್ಲಿಕ್ಕೆ ನಮ್ ಬ್ಯಾಂಕ್ ಅಲ್ಲೂ ಅವಕಾಶ ಇದೆ, ಮಾಡ್ತಾ ಇದೀವಿ. 10 ವರ್ಷದಿಂದ ಸಾಲ ತಗೊಂಡ್ರವ್ರಿಗೆ ಜಾಸ್ತಿ ಪರ್ಸೆಂಟು, 5 ವರ್ಷದಲ್ಲಿ ತಗೊಂಡ್ರವ್ರಿಗೆ ಕಡಿಮೆ ಪರ್ಸೆಂಟು, 7 ವರ್ಷದಲ್ಲಿ ತಗೊಂಡ್ರವ್ರಿಗೆ ಇನ್ನೂ ಕಡಿಮೆ ಪರ್ಸೆಂಟು ನಾವು ಬಡ್ಡಿನ ಅಥವಾ ಹಣನ ಬಿಟ್ಕೊಡ್ತೀವಿ. ಆ ಥರ ಇರೋದ್ರಿಂದ ನೀವು ಯಾರು ಓ ಟಿ ಎಸ್ ಮಾಡಬೇಕು ಅಂತೀರಿ, ಅವ್ರಿಗೆ ನಾವು ಅವರ 8 ವರ್ಷದಲ್ಲಿ ಸಾಲ ತೊಗೊಂಡಿದ್ದಾರೆ ಅದರ ಆಧಾರದ ಮೇಲೆ ನಾವು ನಿಮಗೆ ಚುಕ್ತ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ, ಯಾರು ಬೇಕಾದ್ರೂ ಮಾಡಿಸ್ಕೊಡಿ ಅಂತ ಹೇಳಿದ್ರು. ಈಗ ಇದು ನಂಬರ್ 1 ಸುಸ್ತಿ, ಅದೇ ಸುಸ್ತಿ ಆಗಲ್ಲ. 1 ವರ್ಷ ಆದಮೇಲೆ ಮೊದಲೇ ಸುಸ್ತಿ ಆಗಲ್ಲ. ಆ ಸುಸ್ತಿ ಸಾಲಗಳಿಗೆ ಆ ಥರ ಇದೆ ಸ್ಕೀಮು, ಯಾರ್ದು 10 ವರ್ಷದಲ್ಲಿ 12 ವರ್ಷದಲ್ಲಿ ಇರ್ತಾರಲ್ಲ ಅವ್ರು ಜಾಸ್ತಿ ಬರ್ತದೆ. ಏನು ನೀವು SBI 90% 80% ಹೋದ್ರಿಲ್ಲ, ಆ ರೀತಿ ಇವರಲ್ಲೂ ಕೂಡ 70% 80% ಗಂಟ ಬರ್ತದೆ. ಅದು ಒಂದು. ಅವರು ಮಾತಾಡುವಾಗ ಕೆಲವು ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ಭಾಳ ಮುಖ್ಯವಾಗಿ ಈ ಬ್ಯಾಂಕಲ್ಲಿ ಹಿಂದೆ ಇದ್ದ ಮ್ಯಾನೇಜರು ತುಂಬ ಜನಕ್ಕೆ ಮೋಸ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ಮೋಸ ಅಂತೂ ನಾನು ಹೇಳಿದ ಮಾತು ಕೇಳಿದಾಗ ತುಂಬ ಮೋಸ ಮಾಡಿದ್ದಾರೆ. ಅದೆಷ್ಟು ಕೋಟಿ ಮಾಡಿದಾನ ಏನು ಮಾಡಿದಾನ ಗೊತ್ತಿಲ್ಲ. ಈಗ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲೇಬೇಕು. ನೀವು ರೀಜನಲ್ ಮ್ಯಾನೇಜರ್ ಇದ್ದೀರಿ, ಕ್ರಿಮಿನಲ್ ಕೇಸ್ ಹಾಕಿ ಅವನ್ನ ಅರೆಸ್ಟ್ ಮಾಡಿಸ್ಕೊಂಡು ಜೈಲ್ಗೆ ಹಾಕಿಸ್ಲೇಬೇಕು. ಯಾಕೆ ಮೊನ್ನೆ ಒಬ್ಬ IPS ಆಫೀಸರ್ನೇ ಜೈಲ್ಗೆ ಹಾಕ್ತಾರೆ, ISDCನೇ ಜೈಲ್ಗೆ ಹಾಕ್ತಾರೆ, ಇವನೇನು ದೊಡ್ಡವನಲ್ಲ. ಈ ರೀತಿ ರೈತರಿಗೆ ಮೋಸ ಮಾಡೋದನ್ನ ಬಿಟ್ಟರೆ ಇನ್ನು ಬಂದವರೆಲ್ಲ ಇದೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಿರ್ತಾರೆ ಅಲ್ವಾ? ಕೇಸ್ ಹಾಕ್ಲೇಬೇಕಲ್ವಾ? ಸ್ಪಷ್ಟವಾಗಿ ಹೇಳಲೇಬೇಕು ನಮ್ಮವರು. ಅದರಲ್ಲೇನು ನಾವು ಕಾಂಪ್ರಮೈಸ್ ಆಗ ಪ್ರಶ್ನೆ ಇಲ್ಲ. ಯಾವನಾರು ಆಗಲಿ ಇವ್ರ ಕಾಲ ಆಗಲ್ಲ ಅಂದ್ರೆ ನಾವು ಬರ್ಕೊಡಿ, ನಾವು ಹೋಗಿ ಹೇಳ್ಕೊಬತ್ತೀವಿ ಅವನ್ನ. ಎಲ್ಲಿದೆ ನಾವು ಹೇಳ್ಕೊಬಂದು ನಾವು ಏನು ಮಾಡಬೇಕು ಪಾಠ ಕಲ್ತೀವಿ. ಏನ್ರಿ 5 ಲಕ್ಷ 3 ಲಕ್ಷ ತಗೊಂಡವ್ರಿಗೆ 28 ಲಕ್ಷ ಬಿಲ್ ಹೊತ್ಬಿಟ್ಟು ಸಾಲ ಮಾಡ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋದ್ರೆ ಹುಡುಗಾಟಿಗೇನಿದು ಸಮಸ್ಯೆ ವಿಚಾರ ಅಲ್ಲ ಇವು. ಅದು ಎರಡನೇ ವಿಚಾರವನ್ನು ಸ್ಪಷ್ಟಪಡಿಸ್ಬೇಕು. ಮೂರನೇ ವಿಚಾರ, ಯಾರು OTS ಸಾಲ ತೀರಿಸ್ತೀರಿ ಅವ್ರಿಗೆ ಮತ್ತೆ ಸಾಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸ್ಕೀಮ್ ಇದೆ, OTSದವ್ರಿಗೆ ಸಾಲನೇ ಕೊಡಲ್ಲ ಅಂತ ಕೆಲವರು ಅಂತಾರೆ.